ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ ಜೆ ಮಂಜು ಹಿರೋಳಿ. ಆಹಾರ ಸಮಿತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗಾಗಿ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭವನ್ನು ಜಿಲ್ಲಾಧಿಕಾರಿ ಶರದ್ ಬಿ ಅವರು ಉದ್ಘಾಟಿಸಿದರು. ಆಹಾರ ಸಮಿತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗಾಗಿ ಅಭಿನಂದನಾ ಸಮಾರಂಭವು ದಿನಾಂಕ 10 ಜೂನ್ 2020 ಜರುಗಿತು. ಇದರ ಉದ್ಘಾಟಕರಾಗಿ ಜಿಲ್ಲಾಧಿಕಾರಿ ಶರದ್ ಬಿ ಅವರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕೆಕೆಆರ್ಡಿಬಿಯ ಜಾಯಿಂಟ್ ಡೈರೆಕ್ಟರ್ ಪ್ರವೀಣ್ ಪ್ರಿಯಾ ಡೇವಿಡ್ ವಹಿಸಿದ್ದರು. ಇದು ನಾವು ಡಿ ಸಿ ಸಾಹೇಬರು, ಪ್ರವೀಣ್ ಪ್ರಿಯಾ ಮೇಡಮ್, ಇವರು ಡಾಕ್ಟರ್ ದೀಪಕ್ ಅವರು, ಅಲ್ಲಾ ಭಕ್ಷರು, ಇದೊಂದು ನಮಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ಸಲುವಾಗಿ ಅವ್ರಿಗೆ ನಾವು ಒಂದು ಚಿರಋಣಿ ಆಗಿದ್ದೀವಿ. ಇದು ಇದರೊಳಗೆ ಈ ನಾವೇನು ಜಸ್ಟ್ ಒಂದು ಮೆಟೀರಿಯಲಿಸ್ಟಿಕ್ ಸಪೋರ್ಟ್ ಕೊಟ್ಟಿರ್ಬೋದು ತಮ್ಮ ನಾವು ಅಷ್ಟೇ. ನಾವು ಏನಾದರೂ ರೇಷನ್ ತಂದು ಕೊಟ್ಟಿರ್ಬೋದು, ವೆಜಿಟೇಬಲ್ಸ್ ತಂದು ಕೊಟ್ಟಿರ್ಬೋದು, ಪ್ಯಾಕಿಂಗ್ ಮೆಟೀರಿಯಲ್ ತಂದು ಕೊಟ್ಟಿರ್ಬೋದು, ಅದು ಕೊಡೋರು ಭಾಳ ಜನ ಇರ್ತಾರೆ. ಬಟ್ ಆ ಶ್ರಮ ಹಾಕಿ ನೀವೇನು ಭಕ್ತಿಯಿಂದ ಭಕ್ತಿಭಾವದಿಂದ ನೀವೇನು ಅಡುಗೆ ರೆಡಿ ಮಾಡಿ ಪ್ರತಿಯೊಂದು ಬಡವರಿಗೆ ಹೋಗಿ ಹುಡುಕಿ ಅವ್ರಿಗೇನು ಊಟ ಮಾಡಿಸಿ ಬಂದ್ರಿ, ಆ ಪುಣ್ಯ ಎಲ್ಲರಿಗೂ ಸಿಗಲ್ಲ. ಅದು ನಾವು ಮಾಡೋದು ಮೋಸ್ಟ್ ಓನ್ಲಿ ಈ ನಮ್ಮ ಜನ್ರೇಷನ್ ಒಳಗೆ ಬೇರೆಯವ್ರಿಗೆ ಇಂಥ ದೊಡ್ಡ ಇಷ್ಟು ದೊಡ್ಡ ಪೀರಿಯಡ್ ಒಳಗೆ ಅಡುಗೆ ಮಾಡಿ ಒಂದು ಹಸುವಿನ ಜನರಿಗೆ, ಹಸುವಾದ ಜನರಿಗೆ, ಬಡಬಗರಿಗೆ ನೀವೇನು ಹಾಕಿದ್ರಿ, ಆ ಪುಣ್ಯ ಮೋಸ್ಟ್ಲಿ ಈ ನಮ್ಮ ಜನ್ರೇಷನ್ ಒಳಗಂತೂ ಇನ್ನೊಂದ್ಸರಿ ನೋಡೋಕ್ಕಂತೂ ಸಿಗಲ್ಲ. ಮೊದಲಿನ ಜನ್ರೇಷನಲ್ಲಿ ಯಾರಿಗೂ ಗೊತ್ತಿಲ್ಲ, ಮೊದಲಿನ ಜನ್ರೇಷನಲ್ಲಿ ಯಾರೂ ಕಾಣೋದೂ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇಂಥ ಎಪಿಡೆಮಿಕ್ ಬರೋದು ಬೇಡ ನಿಮ್ಮ ಹತ್ರ ಬೆಳ್ಕೊಳ್ಳೋಣ ನಾವು. ಬಟ್ ಈ ಪುಣ್ಯ ನೀವೇನು ಕಳಿಸಿದ್ರಿ, ಸೊ ಇದು ನಿಮಗಷ್ಟೇ ಉಳಿಯಲ್ಲ, ಇದು ಜನ್ರೇಷನ್ಸ್ಟಿಗೆ ಅದರ ಮುಂದೆ ಹೋಗ್ತದೆ. ಮತ್ತು ಈ ಕರೋನಾ ಬಂದು ನಮಗೆ ಭಾಳಷ್ಟು ಪಾಠಗಳನ್ನು ಕಲಿಸ್ತಿದ್ವಿ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಬೇಕು, ಪ್ರತಿಯೊಬ್ಬರು ದಾನ ಧರ್ಮ ಮಾಡಬೇಕು. ಸೊ ಇದರಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅನ್ನೋದು ಅದು ಕಲಿತು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯೊಳಗೆ ನಮ್ಮ ಹುಡುಗರು ಪ್ರತಿಯೊಬ್ಬರು ಬೆನ್ನೆಲುಬಾಗಿ ನಮಗೆ, ನಮ್ಮ ಮಿಸ್ಸಸ್ ಆಗಲಿ, ಇಬ್ಬರು ಮಕ್ಕಳಾಗಲಿ, ಸೊ ದೇ ಆರ್ ಸೋ ಎಂಥೂಸಿಯಾಸ್ಟಿಕ್ ಇನ್ ಡೂಯಿಂಗ್ ದಟ್ ಒನ್. ಸೊ ಈ ಚಾರಿಟಿ ಅನ್ನೋದು ಇದೆಲ್ಲ ತಮ್ಮ ಆರ್ಗನೈಸೇಷನ್ ನೋಡಿ, ಈ ಕೆಲಸ ಮಾಡೋರಿಂದ ನೋಡಿ, ಈವನ್ ನಮ್ಮವರು ಭಾಳ ಎಂಥೂಸಿಯಾಸ್ಟಿಕ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ರು. ಇದರೊಳಗೆ ನಮ್ಮ ರಾಹುಲ್ ಪಾಪ ಡೇ ಆ್ಯಂಡ್ ನೈಟ್ ಬಂದು ನಮಗೆಲ್ಲ ಪ್ರತಿಯೊಬ್ಬರು ತಾವು ಏನು ಹೇಳ್ತಿದ್ರಿ ಅದಕ್ಕೆಲ್ಲ ರಾತ್ರಿ ಅವರು 11-12 ಗಂಟೆಗೆ ಅವರು ವಾಜಪೇಯಿ ಹೋಗಿ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ತರೋ, ಅವರು ಬೆಳಿಗ್ಗೆ ಎಷ್ಟೊಂದು ಸರಿ 3-4 ಗಂಟೆಗೆ ವೆಜಿಟೇಬಲ್ಸ್ ಹೋಗಿ ತಂದಿದ್ರು. ಯಾಕಂದ್ರೆ ಫ್ರೆಶ್ ವೆಜಿಟೇಬಲ್ಸ್ ಬೇಕು ಇಲ್ಲಿ. ಈ ಮಾರ್ಕೆಟ್ಗೆ ಹೋದ್ರೆ ಫ್ರೆಶ್ ವೆಜಿಟೇಬಲ್ಸ್ಗೆ ಅವ್ರು ಕೆಲವೊಂದು ಸರಿ ಸಿಗಲ್ಲ ಅಂತೇಳಿ ಅವರು ಡೈರೆಕ್ಟ್ಲಿ ಫಾರ್ಮರ್ಸಿಂದ ಪರ್ಚೇಸ್ ಮಾಡ್ಬೇಕಂತೇಳಿ ಪಾಪ ರಾತ್ರಿ 2-3 ಗಂಟೆಗೆ ಅವ್ರು ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತಂದು ತಮಗೆ ಇಲ್ಲಿ ಕೊಡೋಂಥ ವ್ಯವಸ್ಥೆ ಮಾಡ್ತಿದ್ರು ನಮ್ಮ ರಾಹುಲ್ ಮತ್ತು ನಮ್ಮ ಭರತ್ ಮಾಡ್ತಿದ್ರು. ಸೊ ಅದು ಎಲ್ಲಿಂದ ಪ್ರೇರಣೆ ಅಂತಂದರೆ ಇದು ನಿಮ್ಮ ವರ್ಕರ್ಸಿಗೆ ನೋಡಿ ಪ್ರೇರಣೆ. ಯಾಕಂದ್ರೆ ಕರೋನಾ ಪ್ರೇರೊಳಗೆ ಯಾರಾದರೂ ಮನೆಯಿಂದ ಹೊರಗೆ ಬರೋಕ್ಕೆ ಪ್ರತಿಯೊಬ್ಬರು ಹಚ್ಚಿದ್ರು, ಯಾವುದೂ ಭಯ ಇರಲಾರ್ದೆ ತಮ್ಮ ಲೈಫ್ಗಳನ್ನು ರಿಸ್ಕ್ ಹಾಕ್ಕೊಂಡು ತಾವು ಬಂದು ಇಲ್ಲಿ ಅಡುಗೆ ಮಾಡ್ತಿದ್ರಿ. ಅದಕ್ಕಿಂತ ದೊಡ್ಡದು ಅಂತಂದ್ರೆ ಆ ವ್ಯಾನ್ಗಳು ತಗೊಂಡು ಹೋಗಿ ಜನರನ್ನು ಮಧ್ಯೊಳಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತಿದ್ರಲ್ಲ, ಅವರಿಗೆ ನಾವು ಎರಡು ಕೈ ಜೋಡಿಸಿ ಅವ್ರಿಗೆ ನಮಸ್ಕಾರ ಮಾಡಬೇಕು. ನಾವೆಲ್ಲ
ಅವರಂತ ಸಮಸ್ಯೆ ಎನ್ ಪಿ ಕೆ ಸ್ಟಾಫ್ ಏನಿದೆಲ್ಲ ಅವರಂತ ದೊಡ್ಡ ಸೇವೆ ಅಂತ ಮೋಸ್ಟ್ಲಿ ಜಿಲ್ಲೆ ಒಳಗೆ ಯಾರು ಮಾಡಿಲ್ಲ ಅನ್ಸುತ್ತೆ. ಮುಖ್ಯ ಅತಿಥಿಗಳಾಗಿ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಾದ ದೇವೇಂದ್ರ ಪಾಣಿ, ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ದೀಪಕ್ ಸುಬೆ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರಿತೇಂದ್ರ ಸೂಗೂರ, ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮುನಾವರ್ ದೌಲ್, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಹರಿ ದೇಶಪಾಂಡೆ, ಸಮಾಜ ಕಲ್ಯಾಣ ಇಲಾಖೆಯ ಎಡಿ ಜಗದೀಶ್ ಚೌರ್, ಎನ್ಪಿಕೆ ಅಧೀಕ್ಷಕರಾದ ಸಂಗಮನಾಥ್ ಮೋದಿ, ಫುಡ್ ಸೇಫ್ಟಿ ಸಹಾಯಕ ಅಧಿಕಾರಿಗಳಾದ ಕಿರಣ್ ರಾಜ್ ಚಲವಾದಿ, ದಾನಿಗಳಾದ ಸಂಜೀವ್ ಗುಪ್ತಾ, ಅಜಿಂ ಪ್ರೇಮ್ಜಿ ಸಂಸ್ಥೆಯ ಮುಲುಗೆ, ಆರೋಗ್ಯ ಇಲಾಖೆಯ ಮಲ್ಲಿಕಾರ್ಜುನ್ ಅನ್ವರ್ ಆಗಮಿಸಿದ್ದರು. ಎರಡೂವರೆ ತಿಂಗಳಿನಿಂದ ತಮ್ಮ ಜೊತೆಗೆ ಇಟ್ಕೊಂಡು, ನೀವು ನಮ್ಮ ಜೊತೆಗೆ ಇಟ್ಕೊಂಡು, ಜಿಲ್ಲಾ ಆಡಳಿತ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸಿ ಯಶಸ್ವಿಯಾಗಿದ್ದ ಕಾರಣ ಎಲ್ಲ ವಾರ್ಡನ್ಸ್ ಮತ್ತು ತಾಲೂಕಾ ಸೋಷಿಯಲ್ ವೆಲ್ಫೇರ್ ಆಫೀಸರ್, ಜೆ ಡಿ ಸೋಷಿಯಲ್ ವೆಲ್ಫೇರ್ ಆಫೀಸರ್, ತಾಲೂಕಾ ಆಮೇಲೆ ಎಲ್ಲ ವಾರ್ಡನ್ಸ್ ಮತ್ತು ನಮ್ಮ ಎಲ್ಲ ಅಡಿಗೆ ಸಹಾಯಕರು ಹಾಗೂ ಅಡಿಗೆಗಾರರು ಯಾರ್ಯಾರು ಎಲ್ಲ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಇಡಬೇಕು. ವಿ ಶುಡ್ ಸೇ ಥ್ಯಾಂಕ್ಸ್ ಟು ದೆಮ್. ನಾವೇನೂ ಇಲ್ಲ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಒಂದು ಫೋಟೋ ಇಟ್ಕೊಂಡ್ರೆ, ಅದು ನಮ್ಮ ಹಾಸ್ಟೆಲ್ಗಳಲ್ಲಿ ಇಟ್ಟರೆ, ಇದು ಕರೋನಾ ಹ್ಯಾಸ್ ಬಿಕಮ್ ಏನೇ ನಿಮಗೆ ಗೊತ್ತಿದೆ, ಇದು ಒಂದು ತುಂಬ ತುಂಬ ಭಯ ಹುಟ್ಟಿಸುವುದು ಎಂದು ಯಾರು ಯೋಚನೆ ಮಾಡದಂಥ ರೋಗವನ್ನು ಬಂದು ಇಡೀ ಸಮಾಜವನ್ನೇ ಭಯ ಹುಟ್ಟಿಸಿ ಪ್ರತಿಯೊಬ್ಬರು ಮನೆಯಿಂದ ಹೊರಗೆ ಬರಲಿಲ್ಲ. ಆದರೆ ನಮ್ಮ ಸಿಬ್ಬಂದಿಗಳು, ನಮ್ಮ ಅಧಿಕಾರಿ ವರ್ಗದವರು ತಾವು ಎಲ್ಲಾನು ತನ್ನ ಮನೆ ಮಠ ಭಯ ಅನ್ನೋದು ಬಿಟ್ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯ ಸಮಿತಿಯಾಗಿ, ಆಹಾರ ಸಮಿತಿ ಒಂದು ಮಾದರಿ ಸಮಿತಿಯಾಗಿ ಹೊರಹೊಮ್ಮಿದ್ದಕ್ಕೆ ನಾವೇನು ಅಂದ್ಕೊಂಡಿವಿ ಅಂದರೆ, ನಾನು ಐಕೊಂಡ ನಾನು ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಭಾಳ ಆಸೆ. ಆಮೇಲೆ ಮತ್ತೆ ಯಾವಾಗ ಸೇರ್ಸೋಕ್ಕೆ ಲೇಟ್ ಆಗುತ್ತೇನೋ ಅಂದ್ಕೊಂಡು ನಾವು ಸಿನ್ಸ್ ಒಂದು ವಾರದಿಂದ ಅನ್ಕೋತಾ ಇದ್ದೀವಿ. ನಿಮ್ಮನ್ನೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಸೊ ಪ್ರತಿಯೊಬ್ಬರಿಗೆ ನಾವು ಮಾಡಿದಂಥ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕಾದದ್ದು ನಮ್ಮ ಮಾನವತೆಯ ಫಸ್ಟ್ ವಿಶುಡ್ಲ್. ನಾವು ಮನುಷ್ಯರಾಗಿರಬೇಕು, ನಮಗೆ ಥ್ಯಾಂಕ್ಸ್ ಹೇಳೋದು ಗುಣ ಇದ್ದಿರಬೇಕು. ಸೊ ನೀವು ಮಾಡಿದಂಥ ಸಹಾಯಕ್ಕೆ ನಾವು ಹೊರಗಡೆ ಒಳ್ಳೆ ಸಮಿತಿ ಅಂತ ಅನ್ಸ್ಕೊಂಡಿವಿ. ನೀವು ಮಾಡಲಿಲ್ಲ, ಒಳ್ಳೆ ಅಡುಗೆ ನೀವು ಮಾಡಲಿಲ್ಲ ಅಂದರೆ, ನೀವು ಒಳ್ಳೆ ಜವಾಬ್ದಾರಿ ನೀನು ಮಾಡಲಿಲ್ಲ ಅಂದರೆ, ಇಟ್ ವಾಸ್ ಅವರ್ ಹೋಮ್, ನಮ್ಮ ಮನೆ ಥರ ಇರ್ತಿತ್ತಿದ್ದು. ನಾವು ಇಲ್ಲಿ ಏನರ ಸಾಯಂಕಾಲ ಬರ್ತಿದ್ದೆವು, ವಿ ಶುಡ್ ಫೀಲ್ ಜಸ್ಟ್ ಲೈಕ್ ಎ ಮನೆ, ಮನೆ ಥರ. ನಾವು ಸಾಯಂಕಾಲ ಬಂದ ತಕ್ಷಣ ಒಂಥರ ಮನೆಯಲ್ಲಿದ್ದಂಗೆ ಎಲ್ಲರೂ ಜೊತೆಗೆ ಸೇರಿಕೊಂಡು, ಇವತ್ತು ಏನಾಯಿತು ಏನಿಲ್ಲ, ಒಂದು ದಿವಸನೂ ಲೇಟ್ ಆಯಿತು, ಒಂದು ದಿವಸನೂ ಅಡುಗೆ ಸರಿಯಾಗಲಿಲ್ಲ, ಅವರು ಬರಲಿಲ್ಲ, ಲೇಟ್ ಮಾಡಿದ್ರು ಅನ್ನೋದು ಯಾರನ್ನೂ ನಾನು ಕೇಳಿಸ್ಕೊಂಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಲ್ಲಾ ಬಕ್ಷ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಾರ್ಡನ್ ಸಂಘದ ವಿಭಾಗೀಯ ಕಾರ್ಯದರ್ಶಿಗಳಾದ ಸಂತೋಷ್ ಸಿಂಧೆ ಸ್ವಾಗತಿಸಿದರು. ವಾರ್ಡನ್ ಸಂಘದ ಜಿಲ್ಲಾಧ್ಯಕ್ಷರಾದ ವಿದ್ಯಾಧರ್ ಕಾಂಬಳೆ ನಿರೂಪಿಸಿದರು. ಜಿಜಿಎಚ್ ವಿದ್ಯಾನಗರದ ವಾರ್ಡನ್ ಅಶ್ವಿನಿ ಹಡ್ಪಾದ್ ವಂದಿಸಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಕರೆ ಮಾಡಿದವರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನಾ ಪ್ರದರ್ಶನ ಕೈಗೊಳ್ಳಲಾಗಿತ್ತು. ಕೇಂದ್ರ ಮಾಜಿ ಸಚಿವ, ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಹಾಕಿದವರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯಸಭೆಯ ಸ್ಥಾನಕ್ಕೆ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಬಿಜೆಪಿಯ ನಿಷ್ಪಕ್ಷಪಾತವಾಗಿ ಅವರು ಈಗ ತನಿಖೆ ಮಾಡಬೇಕು. ಯಾಕಂದ್ರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಹೇಬರಿಗೆ ಥ್ರೆಟನ್ ಬರ್ತಾ ಇದೆ, ಥ್ರೆಟನ್ ಕಾಲ್ ಬರ್ತಾ ಇದೆ. ಯಾಕಂದ್ರೆ ಹೆದರಿಸ್ತಾ ಇದ್ದಾರೆ. ಯಾಕಂದ್ರೆ ತಾವು ಹೇಗೆ ಸಂವಿಧಾನ ಉಳಿಸ್ತೀರಿ, ಯಾವ ರೀತಿ ಇದು ಮಾಡ್ತೀರಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಇವರಿಗೂ ಕೂಡ ಥ್ರೆಟನ್ ಕಾಲ್ ಬರ್ತಾ ಇದೆ. ಯಾಕಂದ್ರೆ ಮೊದಲು ಅವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಏನು ಕೆಲಸ ಮಾಡಿದ್ದಾರೆ, ಒಳ್ಳೆ ರೀತಿಯಿಂದ ಒಂದು ಮಾತಾಡ್ತಕ್ಕಂಥವರು ಅವರು ಈಗ ಮತ್ತೆ ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದೆ.
ಯಾಕಂದ್ರೆ ಇವ್ರು ಬಂದ್ರೆ ಮತ್ತೆ ಅವ್ರ ಬಂಡವಾಳ ಎಲ್ಲ ಹೊರಗೆ ಹಾಕ್ತಾರ ಅಂತ ತಿಳ್ಕೊಂಡು ಅವರಿಗೆ ಯಾರು ಈಗ ಥ್ರೆಟನ್ ಕಾಲ್ ಮಾಡಿದ್ದಾರೆ ಅವರಿಗೆ ನಿಷ್ಪಕ್ಷಪಾತವಾಗಿ ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಬಂಧನಕ್ಕೆ ಒಳಪಡಿಸಬೇಕು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಬರ್ತಾ ಇದೆ, ಪ್ರಿಯಾಂಕಾ ಖರ್ಗೆ ಕೂಡ ಅವರಿಗೂ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಇಷ್ಟು ಜನ ನಾವು ಇಲ್ಲಿ ಬಂದು ನಾವು ಮೆಮೋರಂ ರಾಷ್ಟ್ರಪತಿಯವರಿಗೂ ಕೊಡ್ತಾ ಇದ್ದೀವಿ, ಮತ್ತೆ ಗವರ್ನರ್ಗೂ ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿಗೂ ಕೊಡ್ತಾ ಇದ್ದೀವಿ. ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ತಪ್ಪಿಸ್ತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಈ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತೇವೆ. ಹೋದ ಎರಡು ಬಾರಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಸಾಧನೆಗಳು, ಕೈಗೊಂಡಿರ್ತಕ್ಕಂಥ ಕೆಲಸಗಳು, ಕಾರ್ಮಿಕ ಇಲಾಖೆಯಲ್ಲಿ ಇಎಸ್ಐ ಆಸ್ಪತ್ರೆಯಿಂದ ಕಲಬುರಗಿ ಬಂದಿರತಕ್ಕಂಥ ಇಎಸ್ಐ ಆಸ್ಪತ್ರೆ ಕೆಲಸಗಳು, 371 ಕೆಲಸಗಳು, ಅನೇಕ ಅಭಿವೃದ್ಧಿ ಕೆಲಸಗಳು, ಮತ್ತು ಅದೇ ರೀತಿ ವಿರೋಧ ಪಕ್ಷದಲ್ಲಿ ಕೂಡ ಇಡೀ ಬಿಜೆಪಿ ಅತ್ಯಂತ ಪ್ರಚಂಡ ಬಹುಮತ ಇರ್ತಕ್ಕಂಥ ಬಿಜೆಪಿಗೆ ಕೇವಲ 4 ಜನ ಲೋಕಸಭಾ ಸದಸ್ಯರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಎದ್ದು ನಿಂತು ಮಾತನಾಡಿದರೆ ವಿರೋಧ ಪಕ್ಷದವರು ಮಾತನಾಡಿದಾಗ ಪ್ರಧಾನಮಂತ್ರಿಗಳು ಉತ್ತರ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ತಮ್ಮೆಲ್ಲ ಜನ ನೋಡಿ ನಮ್ಮ ಪಕ್ಷದ ಮುಖಂಡರು ನೋಡಿ ಸನ್ಮಾನ್ಯ ಸೋನಿಯಾ ಗಾಂಧಿಯವರು ಅವರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ವಿರೋಧ ಪಕ್ಷದ ನಮ್ಮ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರೆಲ್ಲರೂ ಅವಿರೋಧವಾಗಿ ಅವರಿಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿದರು. ಅದನ್ನು ಸಹಿಸದೇ ಇರ್ತಕ್ಕಂಥ ಯಾವಾಗ ಈಗಾಗಲೇ ಅಧ್ಯಕ್ಷರು ಹೇಳಿದರು ಯಾವುದೇ 1972 ಇಲ್ಲಿವರೆಗೆ 11 ಬಾರಿ ಚುನಾಯಿತರಾಗಿರ್ತಕ್ಕಂಥವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರ ಕಾರ್ಯವೈಖರಿಯನ್ನು ಮತ್ತೆ ಇವರು ಬಂದರೆ ನಮಗೆ ಭಾಳ ತೊಂದರೆ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅನಾಮದೇ ಕರೆಯನ್ನು ಮಾಡಿ ನೀವು ಲೋಕಸಭೆ ರಾಜ್ಯಸಭೆಗೆ ಹೋಗಬಾರ್ದು, ನೀವು ಸ್ಪರ್ಧೆ ಮಾಡಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಭಾಳ ಧಮಕಿ ಹಾಕ್ತಕ್ಕಂಥದ್ದು ರೀತಿಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಯವರು ಭಾಳ ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದ ವ್ಯಾಪ್ತಿ ಮಾಡಿ ಹೆಸರನ್ನು ಗಳಿಸಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಯವರ ಮೇಲೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥ ದುಷ್ಟ ಶಕ್ತಿಗಳಿಗೆ ತಕ್ಷಣ ಬಂಧಿಸಬೇಕು. ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಮುಖಂಡರಾದ ಅಲಮಪ್ರಭು ಪಾಟೀಲ್, ನೀಲಕಂಠರಾವ್ ಮುಲ್ಗೆ, ಬಾಬು ಆರ್ ಒಂಟಿ, ಭೀಮರಾವ್ ಟಿಟಿ, ಸಂತೋಷ್ ಪಾಟೀಲ್ ದಣ್ಣೂರ, ಅರುಣಕುಮಾರ್ ಪಾಟೀಲ, ಮೊಹಮ್ಮದ್ ಜಾಹೀರ್, ಈರಣ್ಣ ಝಳಕಿ, ಸವಿತಾ ಸಜ್ಜನ್, ಚಂದ್ರಿಕಾ ಪರಮೇಶ್ವರ್ ಸೇರಿದಂತೆ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕಳೆದ 6 ತಿಂಗಳುಗಳಿಂದ ತಡೆ ಹಿಡಿಯಲಾಗಿರುವ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನವನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಜಾತ್ಯತೀತ ಜನತಾದಳದ ಅಂಗವಿಕಲ ವಿಭಾಗದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕಳೆದ 6 ತಿಂಗಳುಗಳಿಂದ ತಡೆಹಿಡಿಯಲಾಗಿರುವ ಅಂಗವಿಕಲರು ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಜಾತ್ಯತೀತ ಜನತಾದಳದ ಅಂಗವಿಕಲರ ವಿಭಾಗದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಜಾತ್ಯತೀತ ಜನತಾದಳ ಅಂಗವಿಕಲರ ವಿಭಾಗದಿಂದ ಇವತ್ತು ನಾವು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮೆಂಬರ್ನ ಕೊಡ್ತಾ ಇದ್ದೀವಿ. ಅದು ಏನಪ್ಪ ಅಂದ್ರೆ 6 ತಿಂಗಳ ದಿನ ನಮ್ಮ ಹ್ಯಾಂಡಿಕ್ಯಾಪ್ ಜನರದು ಮಾಸ್ಟರ್ಸನ್ನು ಕೊಟ್ಟಿಲ್ಲ, 25,000 ಮಂದಿ ಕಟ್ಟಾಗ್ಯಾವ. ಅದು ಯಾಕೆ ಕಟ್ಟೈತೆ ಅನ್ನೋದು ಬೇಕು. ಅದರಲ್ಲೇ ಕೊರೋನಾ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನದು ನಾವೆಲ್ಲ ದುಡ್ಡು ಹಾಕ್ತೀವಿ, ನಿಮ್ಗೆ ಎದುರು ಮಾಡ್ತೀವಿ, ನಿಮ್ಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸುಳ್ಳು ಆಶ್ವಾಸನೆಗಳು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಅವ್ರಿಗೆ ಪರೇಷಾನ್ ಆಗಿತ್ತು. ಈಗ ಅವ್ರು ಸದ್ಯ ಒಂದು ಹೊತ್ತು ಹುಟ್ಟಿಗೂ ಕೂಡ ಗತಿ ಇಲ್ಲದಂಗೆ ಪರಿಸ್ಥಿತಿ ಅವ್ರು ನಿರ್ಮಾಣ ಆಗ್ಯದ. ಈಗ ಅವ್ರು ಅದ್ರಾಗಾದ್ರೆ ಅಂಗವಿಕಲರಲ್ಲ, ಅವ್ರಿಗೆ ನಡೀಲಿಕ್ಕೆ ಬರಲ್ಲ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಯಾರಿಗೆ ಏನೇನೋ ಸಮಸ್ಯೆಗಳವ. ಆದರೆ ಅವ್ರ ಸಮಸ್ಯೆ ಬಗೆಹರಿಸಬೇಕಾದ್ರೆ ಸರ್ಕಾರ ನೀವು ಏನು ಮಾಡ್ತಾ ಇದ್ದೀರಿ? ಈ ಪ್ರತಿಭಟನೆಯಲ್ಲಿ ಮಂಜೂರ್ ಪಟೇಲ್ ಕೂಡಿ, ಶ್ಯಾಮರಾವ್ ಸೂರನ್, ಮೈನುದ್ದೀನ್, ತಾಹಿರ್ ಹುಸೇನ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್,
ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ. ಆಳಂದ ತಾಲೂಕಿನ ಹೆಬಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದ್ದಾಗಿದ್ದು ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ತನಿಖೆಗೆ ಆಗ್ರಹಿಸಿ ಅಹಿಂದ ಚಿಂತಕರ ವೇದಿಕೆಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಆಳಂದ ತಾಲೂಕಿನ ಹೆಬಳಿ ಗ್ರಾಮದ ಡಾಂಬರ್ ರಸ್ತೆಯು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯಾಗಿದ್ದು ಅದನ್ನು ತಡೆಗಟ್ಟಿ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರು ಹಾಗೂ ಮೂರನೇ ವ್ಯಕ್ತಿ ಪರಿಶೀಲನೆದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ರಸ್ತೆ ಬಿಲ್ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿ ಅಹಿಂದ ಚಿಂತಕರ ವೇದಿಕೆಯ ವತಿಯಿಂದ ಇಂದು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಏನು ಹೆಬಳಿ ಗ್ರಾಮದ ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅದು KKRDB ವತಿಯಿಂದ, ಅದು ಸಂಪೂರ್ಣವಾಗಿ ಕಳಪೆ ಮಟ್ಟದ ಮತ್ತು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು 2.5-3 ವರ್ಷದಿಂದ ಸತತವಾಗಿ ಹೋರಾಟ, ಚಳವಳಿ ಮತ್ತು ಏನದ ಉಪವಾಸ ಸತ್ಯಾಗ್ರಹ, ಪಾದಯಾತ್ರೆ ಮಾಡುತ್ತಾ 3 ವರ್ಷ ಸತತವಾಗಿ ಶಾಸಕರಿಗೆ, ಸರ್ಕಾರಕ್ಕೆ, RCO DCO ಮನವಿ ಪತ್ರ ಕೊಟ್ಟ ಮೇಲೆ ಇವತ್ತೇನದ ರಸ್ತೆ ಏನದ ಪ್ರಾರಂಭವಾಗಿದೆ. ಅದಕ್ಕೆ ಸಂಪೂರ್ಣವಾಗಿ ಕಳಪೆ ಮಟ್ಟದ ರಸ್ತೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ. ಅದಕ್ಕೆ ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ಇವತ್ತು ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನಂದರೆ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು EE JEE AEE ಯಾರ್ಯಾರಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾರು ಮಾಡಿದ್ದಾರೆ ಅವರೆಲ್ಲರ ಮ್ಯಾಗೂ ಕೂಡ ಕಾನೂನು ಕ್ರಮ ಕೈಗೊಳ್ಬೇಕು ಮತ್ತು ಏನದ ಇವತ್ತು ಗುತ್ತಿಗೆದಾರರ ಏನು ಪರವಾನಗಿ ಪತ್ರ ಇದೆ ಅದು ಕಪ್ಪು ಪಟ್ಟಿಗೆ ಸೇರಿಸಬೇಕಂತೇಳಿ ಇವತ್ತು ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಏನದ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಅವರ ಬಿಲ್ಲನ್ನು ಹೆಲ್ಡಪ್ ಮಾಡಿ ಆ ರಸ್ತೆಯನ್ನು ಸಂಪೂರ್ಣ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸುತ್ತೇವೆ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ, ಕಲಬುರಗಿ. ಈ ಸಂದರ್ಭದಲ್ಲಿ ರಮೇಶ್ ಹಡಪಾದ್, ಸಂಜು ಹೊಡಲ್ಕರ್, ಅಮರೇಶ್ ಕಾಮನಕೇರಿ, ಮಲ್ಲಿಕಾರ್ಜುನ್ ಕೋಡ್ಲಿ, ಇಸ್ಮಾಯಿಲ್ ಮಾಲಗತ್ತಿ, ಶ್ರೀನಿವಾಸ್ ಗುತ್ತೇದಾರ್, ರಾಜು ನೂಲ್ಕರ್, ಘಳಪ್ಪ ಅಂತಿ, ಪ್ರಕಾಶ್ ಪಟೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯ ಸುಗ್ರೀವಾಜ್ಞೆಯನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು. ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಇಂದು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆಯ ಪ್ರತಿಯನ್ನ ಸುಟ್ಟು ಹಾಕುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ, ಅದನ್ನ ಜಾರಿ ಮಾಡಬಾರ್ದಂತೇಳಿ ಆ ಎಪಿಎಂಸಿ ಖಾಸಗೀಕರಣ ತಡೆಗಟ್ಟಬೇಕು, ಎಪಿಎಂಸಿ ಕಾರ್ಮಿಕರ ಉಳಿವಿಗಾಗಿ ಎಪಿಎಂಸಿ ರೈತರ ದೃಷ್ಟಿಕೋನದಲ್ಲಿ ನಡಿಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಲ್ಬರ್ಗ ಜಿಲ್ಲಾ ಸಮಿತಿ ಎಪಿಎಂಸಿ ಕಾಯ್ದೆ ಸುಗ್ರೀವಾಜ್ಞೆ ಸುಡೋದ್ರ ಮೂಲಕ, ರೈತ ವಿರೋಧಿ ಸುಗ್ರೀವಾಜ್ಞೆ ಸುಡೋದ್ರ ಮೂಲಕ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರಕ್ಕೆ ಒಂದು ಎಚ್ಚರಿ ಗಂಟೆಯನ್ನು ಬಾರಿಸ್ತೈತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೀನಿ. ಶರಣಬಸಪ್ಪ ಮಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ. ಈ ಪ್ರತಿಭಟನೆಯಲ್ಲಿ ಶರಣಬಸಪ್ಪ, ಮಮಶೆಟ್ಟಿ, ಅಶೋಕ್ ಮ್ಯಾಗೇರಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಲಾಕ್ಡೌನ್ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಬಡ ಕುಟುಂಬಗಳ ವಿದ್ಯುತ್ ಬಿಲ್ ಕೈಬಿಡುವಂತೆ ಆಗ್ರಹಿಸಿ ಎಸ್ಸಿಸಿಐಸಿ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನಾ ಪ್ರದರ್ಶನ ಕೈಗೊಳ್ಳಲಾಗಿತ್ತು. ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಎಸ್ಯುಸಿಐಸಿ ನೇತೃತ್ವದಲ್ಲಿ ಇಂದು ಕೊರೋನಾ ಲಾಕ್ಡೌನ್ ಪರಿಣಾಮವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಬಡ ಕುಟುಂಬಗಳ ವಿದ್ಯುತ್ ಬಿಲ್ ಕೈಬಿಡಬೇಕು ಎಂಬ ಕೆಲ ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ ಕೈಗೊಳ್ಳಲಾಗಿತ್ತು. ಲಾಕ್ಡೌನ್ ಸಂದರ್ಭದಲ್ಲಿ ಏನೋ ಹಲವಾರು ಸ್ಲಂ ಬಡಾವಣೆಗಳಲ್ಲಿ ಜೆಸ್ಕಾಂ ಕಡೆಯಿಂದ ಬರೋ ವಿದ್ಯುತ್ ಬಿಲ್ ದುಬಾರಿಯಾಗಿದೆ. 1,000 ರೂಪಾಯಲ್ಲಿ ಬಂದಿದೆ, ಕೆಲವ್ರ ಮನೇಲಿ 1,000 ಆದರೆ ಇನ್ನು ಕೆಲವ್ರ ಮನೇಲಿ 6,000ದಷ್ಟು ಬಿಲ್ ಬಂದಿದೆ. ಇದನ್ನು ವಿರೋಧಿಸಿ ಇವತ್ತು ಎಸ್ಯುಸಿಐ ಕಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು ಜನ ಕೆಲಸ ಕಳ್ಕೊಂಡು ಮನೇಲಿ ಕೂತಿದ್ದಾರೆ, ಒಂದೊತ್ತು ಊಟಕ್ಕೆ ಅವ್ರಿಗೆ ಗತಿ ಇಲ್ಲ. ಇಂಥ ಸಮಯದಲ್ಲಿ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಅದನ್ನು ಬಡ್ಡಿ ಹಾಕಿ ಮತ್ತೊಂದು ಇದೇನು ಅತ್ಯಂತ ಒಂದು ಜನವಿರೋಧಿ ಸ್ಟೆಪ್ ಆಗಿದೆ ಇದು. ಜೆಸ್ಕಾಂ ಕಡೆಯಿಂದ, ಸರ್ಕಾರದ ಕಡೆಯಿಂದ ಈ ಒಂದು ನಿಟ್ಟಿನಲ್ಲಿ ಆದೇಶ ಕೊಟ್ಟು ಬಡ್ಡಿಯಾಗಲಿ ಮತ್ತು ಬಡ್ಡಿ ಹಿಂತಗೋಬೇಕು, ಅದ್ರ ಜೊತೆ ಜೊತೆಗೇ ಲಾಕ್ಡೌನ್ ಇಡೀ ಲಾಕ್ಡೌನ್ ಪೀರಿಯಡ್ವರೆಗೂ ಸ್ಲಮ್ ಬಡಾವಣೆಯಲ್ಲಿ ಏನು ಕಡು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆ ಬಿಲ್ ವಿದ್ಯುತ್ ಬಿಲ್ನ ಮನ್ನಾ ಮಾಡಬೇಕು ಅಂತ ಬೇಡಿಕೆ ಇಟ್ಕೊಂಡು ಇವತ್ತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಲ್ಲಿ ನಾವು ಪ್ರತಿಭಟನೆ ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜನರು ಪರವಾಗಿ ನಿಂತ್ಕೋಬೇಕು ಸರ್ಕಾರ ಅಂತ ಕೇಳ್ತಾನೆ. ಈ ವಿದ್ಯುತ್ ಬಿಲ್ಲನ್ನು ನಾವು ಒಪ್ಪೋದಿಲ್ಲ, ಇದನ್ನು ಮನ್ನಾ ಮಾಡಬೇಕು. ಹಾಗೆ ಇದೇನು ಬಡ್ಡಿ ಅಂತ ಹಾಕಿದ್ದಾರೆ ಅದನ್ನು ಮೊಟ್ಟ ಮೊದಲದಾಗಿ ಅದನ್ನು ವಾಪಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೀಮಾ ದೇಶಪಾಂಡೆ, ಎಸ್ಯುಸಿಐ ಕಮ್ಯುನಿಸ್ಟ್ ಡಿಸ್ಟ್ರಿಕ್ಟ್ ಕಮಿಟಿ ಮೆಂಬರ್. ಈ ಪ್ರತಿಭಟನೆಯಲ್ಲಿ ಮಹೇಶ್ SV ಮತ್ತು SM ಶರ್ಮಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು.
ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಉದ್ಯಮಗಳ 3 ತಿಂಗಳ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡುವಂತೆ ಆಗ್ರಹಿಸಿ ಎಸ್ಡಿಪಿಐ ವತಿಯಿಂದ ಇಂದು ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೊರೋನಾ ಲಾಕ್ಡೌನ್ ಪರಿಣಾಮವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಬಡ ಕುಟುಂಬಗಳ ಮತ್ತು ಸಣ್ಣ ಮಧ್ಯಮ ಕೈಗಾರಿಕೆ ಉದ್ಯಮಗಳ 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡಬೇಕು ಎಂಬ ಪ್ರಮುಖ ಬೇಡಿಕೆಗೆ ಒತ್ತಾಯಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ನೇತೃತ್ವದಲ್ಲಿ ಇಂದು ಜೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಇವತ್ತು ಎಸ್ಡಿಪಿಐ ವತಿಯಿಂದ ನಾವು ರಾಜ್ಯಾದ್ಯಂತ ಮನವಿ ಪತ್ರವನ್ನು ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಅವರಿಗೆ ಕೊಡ್ತಾ ಇರೋದು. ಲಾಕ್ಡೌನ್ ಪರಿಸ್ಥಿತಿಯನ್ನು ನೋಡಿ ನಾವು ನಮ್ಮ ಏನು ದುಡಿಮೆ ಇದೆ, ನಮ್ಮ ಏನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇದೆ ಎಲ್ಲ ಕುಸಿದು ಹೋಗಿದೆ. ಕರ್ನಾಟಕ ಸರ್ಕಾರಕ್ಕೆ ಇದು ಎಲ್ಲ ಗೊತ್ತಿದೆ. ಸೊ ನಮ್ಮ ಎಸ್ ಡಿ ಪಿ ಡಿಮ್ಯಾಂಡ್ ಏನಂದರೆ 3 ತಿಂಗಳದ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಏಪ್ರಿಲ್ ಮೇ ಜೂನ್ದು ಮನ್ನಾ ಮಾಡಬೇಕಂತ ನಮ್ಮ ಮನವಿ ಇದೆ. ಈ ಥರ ದೆಹಲಿ ಗೌರ್ಮೆಂಟ್ ಏನು ತಮ್ಮ ಜನರನ್ನು ಸಂಕಷ್ಟವನ್ನು ನೋಡಿ ಪರಿಹಾರಗೋಸ್ಕರ ಎಲೆಕ್ಟ್ರಿಸಿಟಿ ಬಿಲ್ ಮನ್ನಾ ಮಾಡಿದೆ, ಆ ಡೈರೆಕ್ಷನ್ ಆ ಸಾಲಿನಲ್ಲಿ ಕರ್ನಾಟಕ ಗೌರ್ಮೆಂಟ್ನು 3 ತಿಂಗಳ ಎಲೆಕ್ಟ್ರಿಸಿಟಿ ಬಿಲ್ ಮನ್ನಾ ಮಾಡಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ಕರ್ನಾಟಕ ಸರ್ಕಾರ ಲಾಸ್ಟ್ ತಿಂಗಳ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ 7 ತಿಂಗಳದು ಫಿಕ್ಸ್ಡ್ ಚಾರ್ಜಸ್ ಮನ್ನಾ ಮಾಡಿದೆ. ಸೊ ಅವರನ್ನ ಕಷ್ಟನ ನೋಡಿ ಮನ್ನಾ ಮಾಡಿದೆ. ಸೊ ಕರ್ನಾಟಕ ಗೌರ್ಮೆಂಟ್ಗೆ ಗೊತ್ತಿದೆ, ಸ್ಪೆಷಲಿ ಫಾರ್ಮರ್ಸ್ ಮತ್ತು ಲೇಬರ್ಸ್ ಮತ್ತು ಮಿಡ್ಲ್ ಕ್ಲಾಸ್ ಏನು ಪರಿಸ್ಥಿತಿಯಲ್ಲಿ ಈ ಲಾಕ್ಡೌನ್ ನಂತರನೂ ಏನು ಪರಿಸ್ಥಿತಿ ಅಂತ ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ 3 ತಿಂಗಳದ ಮನ್ನಾ ಮಾಡಬೇಕಂತ. ಈ ಪ್ರತಿಭಟನೆಯಲ್ಲಿ ಸೈಯದ್ ದಸ್ತಗೀರ್, ಅಬ್ದುಲ್ ರಹೀಂ ಪಟೇಲ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.